ಮಾಡಿರ ಮಾಲು ಎಲ್ಲ ಬಚ್ಚಿಟ್ಟಿದ್ಯಾ? ಏಯ್ ಮಕ್ಕಳ ಬಾಯಿ, ನಿಜ ಹೇಳಲ್ವಾ? ಸರಿಯಾಗಿ ನಿನಗೆ ರಿಮೈಂಡ್ ಹತ್ತಿದ್ರೆ ಬುದ್ಧಿ ಬರೋದು ನಿನಗೆ. ಸರ್, ಇವಾಗ ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ವೀಕ್ಷಕರಿಗೆ ಏನು ಹೇಳ್ತೀರಾ? ಈಗ ಯಾರಾದರೂ ಹುಡ್ಕೊಂಬಂದ್ರೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು, ಅವ್ರಿಗೆ ವಸತಿ ಆಗಲಿ, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಲಿ, ಆ ಥರ ಫೆಸಿಲಿಟೀಸ್ ಇದೆಯಾ? ಅದು ಎಲ್ಲಿದೆ, ಅಡ್ರೆಸ್ ಎಲ್ಲ ಹೇಳ್ಸ್ಕೊಡ್ತೀರಾ? ಸರ್, ಇದು ನಮ್ಮದು ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ನಾಗರಭಾವಿ ಅಂಬೇಡ್ಕರ್ ಕಾಲೇಜ್ ಹತ್ರ ಇದೆ. ನಾವೇ ಆ್ಯಕ್ಟಿಂಗ್ ಎಲ್ಲ ಕಲಿಸ್ತೀವಿ ಫಸ್ಟು. ಆ್ಯಕ್ಟಿಂಗ್ ಎಲ್ಲ ಕಲಿಸಿ ಸಿನಿಮಾ ಮತ್ತು ಅದರ 3 ತಿಂಗಳು ಕಲಿಸ್ಬಿಟ್ಟು ಅದ್ರ ಮಧ್ಯದಲ್ಲೇ ಚಿಕ್ಕ ಚಿಕ್ಕ ಆ್ಯಕ್ಟಿಂಗ್ಗಳು ಬರ್ತಾ ಇರುತ್ತೆ. ಯಾಕೆಂದರೆ ಏನು ಗೊತ್ತಿರಲ್ಲ, ಪಾಪ ಕ್ಯಾಮ್ರಾ ಸೆನ್ಸ್ ಅಂತ ಏನು ಗೊತ್ತಿಲ್ಲ, ಡೈಲಾಗ್ ಹೆಂಗೆ ಮಾತಾಡ್ಕೊತಿಲ್ಲ, ಕೆಲವರು ಡೈರೆಕ್ಟ್ರು ಮೀಟ್ ಮಾಡೋದು ಹೆಂಗೆ ಏನು ಗೊತ್ತಿಲ್ಲ ಅಂಥವ್ರನ್ನೆಲ್ಲ ಫಸ್ಟು ಅವ್ರನ್ನೆಲ್ಲ ಆ್ಯಕ್ಟಿಂಗ್ ಕಲಿಸ್ತೀವಿ ನಮ್ಮ ಸ್ಕೂಲ್ನಲ್ಲಿ. ಆ್ಯಕ್ಟಿಂಗ್ ಎಲ್ಲ ಕಲಿಸಿ ಆಮೇಲೆ ಸಿನಿಮಾ ಮತ್ತು ಧಾರಾವಾಹಿಗೆ ಡೈರೆಕ್ಟಾಗಿ ಡೈರೆಕ್ಟ್ರುಗಳನ್ನ ಇಲ್ಲ ಅಸೋಸಿಯೇಟ್ಗಳನ್ನ ಅವ್ರನ್ನ ಮೀಟ್ ಮಾಡಿಸಿ ಪುಷ್ ಮಾಡಿಕೊಡ್ತೀವಿ. ನೋಡಿ ಬನ್ನಪ್ಪ, ನಾನು ಆ್ಯಕ್ಟಿಂಗ್ ಮಾಡ್ತಾಯಿರ್ತೀನಿ, ನೀವು ಯಾರಿದ್ರೆ ಬನ್ನಪ್ಪ, ಇಲ್ಲಿ ನಾನು ನಿಮ್ಮ ಪರಿಚಯ ಮಾಡಿಕೊಡ್ತೀನಿ. ಯಾಕೆಂದರೆ ಈ ಥರ ಪರಿಚಯ ಮಾಡಿಕೊಟ್ರೆ ಹುಡುಗರ ಮೈಂಡಲ್ಲಿ ಅವರು ಡೈರೆಕ್ಟ್ರ್ ಇಟ್ಕೊಂಡು ಇಲ್ಲ ಅಸೋಸಿಯೇಟ್ ಇಟ್ಕೊಂಡು ಖಂಡಿತ ಖುಷಿಯಾಗಿ ಹೋಗ್ತಾರೆ. ಮತ್ತು ಹೊರಗಡೆಯಿಂದ ಬಂದವ್ರಿಗೆ ಒಂದು 2 ಇಯರ್ಸ್ ಬ್ಯಾಕ್ ಎಲ್ಲ ಮನೆ ವ್ಯವಸ್ಥೆ ಎಲ್ಲ ಮಾಡಿದೆ. ಕೆಲವರು ಎಲ್ಲ ಏನಂತಾರೆ, ಹುಡುಗರುಗಳೆಲ್ಲ ಒಂದೇ ರೂಮಲ್ಲಿದ್ದರೆ ಗಿಜಿಗಿಜಿ ಗೆಜಗೆಜೆ ಅದೇನಂತಾರಲ್ಲ, ಹಾಗೆ ಡ್ರಿಂಕ್ಸು ಮತ್ತೊಂದು ಕೆಲವರು ಅವರ ರ್ಯಾಬಿಟ್ಗಳು ಒಬ್ಬೊಬ್ರದ್ದು ಎಲ್ಲ ತಡೆಯೋಕ್ಕಾಗಲ್ಲ ನಾನು. ಹಾಗಾಗಿ ಸ್ವಲ್ಪ ಜಿಂಕ್ಚಾಕ್ ಆಯಿತು, ಅದರಿಂದ ರೂಮ್ ಇವಾಗ ಸ್ಟಾಪ್ ಮಾಡಿದ್ದೀನಿ. ಬಟ್ ಬೇರೆ PG ವ್ಯವಸ್ಥೆ ಮಾಡಿಕೊಟ್ಬಿಡ್ತಾ ಇದ್ದೀನಿ. ನಮ್ಮ ಆಫೀಸ್ ಹಿಂಭಾಗನೇ PG ವ್ಯವಸ್ಥೆ ಇದೆ. ಯಾರ್ಯಾರು ಇರ್ತೀನಪ್ಪ ಅಂದರೆ ನಮ್ಮ ಮಾತು ಹೇಳಿದ್ರೆ ಅವ್ರೊಂದು PG ಕೊಡ್ತಾರೆ, ಯಾರು ರೂಮ್ ಕೊಡ್ತಾರೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರನ್ನ PG-ಯಲ್ಲಿರೋ ವ್ಯವಸ್ಥೆ ಮಾಡಿದ್ದೀವಿ. ಇವಾಗ ರೂಮ್ ಸ್ಟಾಪ್ ಮಾಡಿದ್ದೀನಿ, ಬಟ್ ಅವ್ರಿಗೆ PG ವ್ಯವಸ್ಥೆ ಮಾಡಿಕೊಡ್ತೀವಿ. ಹೊರಗಡೆಯಿಂದ ಬೆಂಗಳೂರಿಂದ ಬರ್ತಾರೆ, ಸರ್ ನನಗೆ ಹಿಂಗೆ ಇರ್ಕೊಳ್ಳೋಕ್ಕೆ ಜಾಗ ಇಲ್ಲ ಬೆಂಗಳೂರಲ್ಲಿ, ಏನೋ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆಲ್ಲ ನಾನು PG ವ್ಯವಸ್ಥೆ ಮಾಡಿಕೊಡ್ತೀನಿ. ನಮ್ಮಲ್ಲಿ ಬೆಂಗಳೂರಿಂದ ನಾನು ಆ್ಯಕ್ಟಿಂಗ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಕೇಳ್ತಾರೆ. ಕೆಲಸ ಮಾಡ್ತೀರಪ್ಪ, ನೀವು ಏನು ಮಾಡ್ತೀರಾ? ಸಿನಿಮಾ ಲ್ಯಾಂಡಲ್ಲೇ ಕೆಲಸ ಮಾಡಬೇಕು, ತುಂಬ ಇದೆ ಸಿನಿಮಾ ತಂಡಲ್ಲಿ ಕೆಲಸಗಳು, ಬಟ್ ಮಾಡಬೇಕಷ್ಟೇ ನಾವು ಮಾಡಬೇಕು ಅಷ್ಟೇ. ಅದನ್ನು ನಾನು ನೋಡಪ್ಪ, ನೀವು ಯಾವ ರಂಗದಲ್ಲಿ ಇದ್ದೀರಾ ಆ ರಂಗದಲ್ಲಿ ಬನ್ನಿ. ಸಿನಿಮಾ ರಂಗ ನಮ್ಮ ಹಿಟ್ಲರ್ ಕಲ್ಯಾಣ ಇರ್ಬೋದು, ಮಾಯಾಮೃಗ ಇರ್ಬೋದು, ನಮ್ಮ ಸ್ನೇಹಿತರು ತುಂಬ ಸೀರಿಯಲ್ಗಳಿದೆ. ನೀವು ಆಗ ಕೆಲಸ ಮಾಡ್ತೀರಾ, ಕೆಲಸನೂ ಕೊಡಿಸ್ತೀನಿ, ಕೆಲಸನೂ ಖಂಡಿತ ಅವ್ರಿಗೆಲ್ಲ ಕೆಲಸ ಕೊಟ್ಟು ಪುಷ್ಯು ಮಾಡ್ತಾಯಿದ್ದೀನಿ. ಅಲ್ಲಿ ಕೆಲಸ ನೋಡ್ಕೊಂಡು ಆ್ಯಕ್ಟಿಂಗ್ ನೋಡ್ಕೊಂಡು ಅವ್ರ ಮೈಂಡಲ್ಲಿ ಏನಿದೆ ಸಂಪಾದನೆ ಮಾಡಿರಿ, ಆ್ಯಕ್ಟಿಂಗು ಕಲಿ, ಬಂದು ಹಾಗೆ ಹೋಗ್ಬಾರ್ದು ಅನ್ನೋ ಉದ್ದೇಶ. ಯಾಕಂದರೆ ಊರಿಂದ ಬರ್ತಾರೆ, ಅವ್ರಿಗೆ ಇರೋಕ್ಕೆ ಫಸ್ಟ್ ಫಸ್ಟು ನಾವು ಪಟ್ಟಿರುವ ಅಷ್ಟು ಕಷ್ಟ ಬೇರೆಯವ್ರು ಪಡಬಾರ್ದು ಅನ್ನೋ ಉದ್ದೇಶ. ಒಳ್ಳೆ ಯಾವ್ದಾರ ಒಂದು ರೂಮು ಇಲ್ಲ PG-ನ ಮಾಡಿಕೊಟ್ಟು ಅವ್ರನ್ನ ವ್ಯವಸ್ಥೆ ಮಾಡಿಕೊಂಡು ಇರಿಸ್ತಾ ಇದ್ದೀನಿ ಸರ್. ಸರ್, ಇವಾಗ ಆ್ಯಕ್ಟಿಂಗ್ ಅಂತ ಬಂದಾಗ ತುಂಬ ಕಡೆ ನಾನು ಕೇಳಿಪಟ್ಟಿರೋ ಪ್ರಕಾರ ಚಿಕ್ಕ ಹುಡುಗರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋದು ಆ ಥರ ಹೇಳ್ತಾರೆ. ಏನಾದರೂ ಏಜ್ ಲಿಮಿಟ್ ಏನಾದರೂ ಇಟ್ಟಿದ್ದೀರಾ ಅಥವಾ ಏನಾದರೂ ಆ ಥರ ಕ್ರೈಟೀರಿಯಾಸ್? ಇಲ್ಲ ಸರ್, ಏಜ್ ಲಿಮಿಟೆಡ್ ಇರೋಲ್ಲ. ಈ ಕಲಾವಿದರಿಗೆ ಏನ 5 ವರ್ಷ, ಇವಾಗ ಮೊನ್ನೆ ಯಾವುದೋ ಪಾರು ಸೀರಿಯಲ್ ಕೇಳ್ತಾ ಇದ್ದಾರೆ 5 ತಿಂಗಳು ಮಗು, 5 ವರ್ಷದ ಮಗು ಬೇಕು ಅಂತ. ಆ ಥರ ನಮ್ಮ ಸ್ನೇಹಿತರೆ ಮಂಜುಜಾನ ನೋಡಿ ಫೋನ್ ಮಾಡ್ತಾಯಿದ್ರು ಇವಾಗಲೂ. ಅಂದರೆ ಅದು ಪಾತ್ರ ಪ್ರತಿಯೊಬ್ಬರು ಇರ್ತಾರೆ, ನಾವು ಪ್ರಯತ್ನ ಮಾಡ್ಬೇಕು ಸರ್. ನಮ್ಮಲ್ಲಿ ಏನು ಗೊತ್ತಾಗಿ, 40 ಸೀರಿಯಲ್ ಇದೆ, 40 ಸೀರಿಯಲ್ನಲ್ಲೂ ಒಂದು ವಿಸಿಟ್ಟು ಅವ್ರಿಗೆ ಕೆಲವರು ಹೊಸ್ತಾ ಬರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಅವ್ರನ್ನ ನಾನು ಫಿಶ್ ಮಾಡ್ಕೊಡ್ತೀನಿ, ನೋಡಪ್ಪ ಇಲ್ಲಿ ಹೋಗು, ಇಲ್ಲಿ ಮಂಜಣ್ಣ ಇರ್ತಾರೆ, ಇಲ್ಲಿ ಪಾಂಡವಣ್ಣ ಇರ್ತಾರೆ, ಇಲ್ಲಿ ರಮೇಶಣ್ಣ ಇರ್ತಾರೆ, ಇಲ್ಲಿ ಮತ್ತೊಬ್ರು ಇರ್ತಾರೆ, ಇಲ್ಲಿ ಕೃಷ್ಣಾಜಿಯವರು, ಒಬ್ಬೊಬ್ಬರು ಒಂದೊಂದು ಸೀರಿಯಲ್ ಇರ್ತಾರೆ. ಅವ್ರನ್ನ ಮೀಟ್ ಮಾಡಿ ಪರಿಚಯ ಬೆಳೆಸ್ಕೊಂಡ್ರೆ ನಾವು 40 ಜನ ಮೀಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10 ಸೀರಿಯಲ್ ಆದರೆ ನಮ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಕೆಲವರು ಪ್ರಯತ್ನನೇ ಮಾಡಲ್ಲ, ಬಂದು ಊಟ ಮಾಡ್ದ ನಿದ್ದೆ ಮಾಡೋಣ ಅಂತ ಹೋದರೆ ಅದು ಅವರು ಇವ್ರು ಡೈರೆಕ್ಟರ್ಗೆ ಹೆಂಗೆ ಪರಿಚಯ ಆಗ್ತಾರೆ? ಹಾಗಾಗಿ ಅವ್ರಿಗೆ ಕೆಲವ್ರಿಗೆ ಅವಕಾಶ ಸಿಗಲ್ಲ. ನಾವೇನೇ ಟ್ಯಾಲೆಂಟ್ ಇದ್ದರೂ ನಾವು ಡೈರೆಕ್ಟರ್ನ ಮೀಟ್ ಮಾಡಿ ಅವ್ರನ್ನ ಪರಿಚಯ ಬೆಳೆಸ್ಕೊಂಡು, ಅವ್ರ ಮ್ಯಾನೇಜರ್ ಇರ್ಬೋದು, ಅಸೋಸಿಯೇಟ್ ಇರ್ಬೋದು, ಇಲ್ಲ ಅಸಿಸ್ಟೆಂಟ್ ಇರ್ಬೋದು, ಅವ್ರನ್ನೆಲ್ಲ ಮೀಟ್ ಮಾಡಿದ್ರೆ 4 ಜನ ಪ್ರೊಡ್ಯೂಸರ್ ಇರ್ಬೋದು, ಮೀಟ್ ಮಾಡಿದ 4 ಜನ ಖಂಡಿತ ಅವಕಾಶ ಸಿಕ್ಕುತ್ತೆ. ಹಿಂಗಿದೆ ಅಲ್ಲಿ ಅವಕಾಶ ಇರುತ್ತೆ, ಈ ಅವಕಾಶ ಇರುತ್ತೆ ಅಂತ ಪುಷ್ಯು ಮಾಡ್ತಾ ಇದ್ದೀನಿ. ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿ. ಬರೀ 2000 ರೂಪಾಯಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ, ಯಾರೂ ಮಾಡಲ್ಲ. ಬರೀ 2000 ರೂಪಾಯಿ ನಾನು ಓಪನ್ ಮಾಡಿದ್ದೆ ಸ್ಟಾರ್ಟಿಂಗು. ಸರ್, ಇವಾಗ ಎಷ್ಟು ಜನ ಅಲ್ಲಿ ಆ್ಯಕ್ಟಿಂಗ್ ಸ್ಕೂಲಲ್ಲಿ? ನಾವು ಇವಾಗ ಹೊಸ್ದಾಗಿ ಓಪನ್ ಮಾಡಿರೋದು ಅರೌಂಡ್ ಒನ್ ಇಯರ್ ಆಯಿತು. ಇದ್ದಾರೆ ಸರ್ ಒಂದು 20-25 ಜನ ಹುಡುಗರು ಇದ್ದಾರೆ ಇವಾಗ. ಸ್ಟಾರ್ಟಿಂಗು ಬ್ಯಾಚ್ ಕಂಟಿನ್ಯೂ ಆಗ್ತಾಯಿರುತ್ತಲ್ಲ ರಿಟರ್ನ್, ಆ ಥರ ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ. ಬಟ್ ಕೆಂಟ ಕೆಲವ್ರಿಗೆ ಬೆಂಗಳೂರು ಸೆಟ್ ಆಗಲ್ಲ, ಕೆಲವರು ಶೂಟಿಂಗಲ್ಲೂ ಕೆಲವು ವಾತಾವರಣನೂ ಸೆಟ್ ಆಗಲ್ಲ. ಒಂದು 2 ದಿನ ನೋಡ್ತಾರೆ, ಖುಷಿ ಆಗ್ತಾರೆ. ಅಲ್ಲಿ ಬಂಡು ಬಡ್ಡಿ ಮಕ್ಕಳು ಅಂತಾರಲ್ಲ, ಹಂಗೆ ಬಂಡಿದ್ದವ್ರು ಮಾತ್ರ ಇಲ್ಲಿ ಜೀವನ ಮಾಡೋಕ್ಕಾಗುತ್ತೆ. ಕೆಲವರು ಗಂಟು ಮುಟ್ಟ ಕಟ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ ಅಷ್ಟೇ. ಸರ್, ಇವಾಗ ಹೊಸ ಯುವಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಇಂಡಸ್ಟ್ರಿನ ಹುಡ್ಕೊಂಬರ್ತಾರೆ, ಅವರು ದೊಡ್ಡ ಹೀರೋ ಆಗಬೇಕು, ಡೈರೆಕ್ಟರ್ ಆಗಬೇಕು, ಒಳ್ಳೆ ಕಥೆಗಾರ ಆಗಬೇಕು ಅಂತೇಳಿ ಬರ್ತಾರೆ. ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ಬೆಂಗಳೂರಿನಲ್ಲಿ ಒಂದು ಅರೌಂಡ್ ಒಂದು 50-60 ಆ್ಯಕ್ಟಿಂಗ್ ಸ್ಕೂಲ್ ಇರಬಹುದು. ಅದರೊಳಗೆಲ್ಲ ಎಲ್ಲರೂ ಒಳ್ಳೆಯವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೆಲ್ಲ ಅವ್ರವ್ರ ಅನುಕೂಲ, ಅವ್ರವ್ರ ಅನುಕೂಲ. ಈಗ ನನ್ನ ಬಗ್ಗೆ ನೀವೇ ಹೇಳಬೇಕು, ಇಲ್ಲ ಅವ್ರು ಹೇಳಬೇಕು. ನನ್ನ ಸ್ಕೂಲ್ನಲ್ಲಿ ನಾನು
ಪ್ರತಿಯೊಬ್ಬರು ನನ್ನ ಪುಷ್ ಮಾಡಬೇಕು ನೋಡಿ, ಏನಾದರೂ ಸ್ವಲ್ಪ ಕಲ್ತಿದ್ರೆ ತುಂಬ ಈಸಿ ಅಂತ ಹೇಳಬಲ್ಲೆ. ಯಾವುದಾದ್ರು ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಕ್ಯಾಮ್ರಾ ಸೆನ್ಸು, ಒಂದು ಡೈಲಾಗ್ ಸೆನ್ಸು ಒಂದು ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಅಲ್ಲಿ ಹೋದಾಗ ಚೆನ್ನಾಗಿ ಡೈಲಾಗ್ ಕೊಡ್ತಾನೆ, ಇಮಿಡಿಯೇಟ್ ಡೈಲಾಗ್ ಮಾತಾಡಿದ್ರೆ ಅಂತ ಹೋಗಿ ಎಲ್ಲೋ ಬೆಳ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಡೈಲಾಗ್ ಕೊಟ್ಟಾಗ ಡೈಲಾಗ್ ಮಾತಾಡಿಲ್ಲ ಅಂದರೆ ಅವರು ಯಾರ ಅವಕಾಶ ಕೊಡೋದೂ ಇಲ್ಲ, ಗುರುತಿಸೋದಿಲ್ಲ. ಅದರಿಂದ ಈಗಿನ ಬರೋ ಯುವಕರಿಗೆ ಆಗಲಿ ಯುವತಿಯರಿಗೆ ಆಗಲಿ ಒಂದು ಕಿವಿ ಮಾತು, ಸ್ವಲ್ಪ ಏನಾದರೂ ನಾಲೆಜ್ ಸ್ವಲ್ಪ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಏನೋ ಕಲ್ತಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಷ್ಟು. ಯಾಕೆಂದರೆ ನಾನು ಏನಂತೀರ, 25 ವರ್ಷ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದನ್ನು 6 ಮಂತ್ ವಿತಿನ್ 6 ಮಂತ್ ಅವ್ರು 1 ಇಯರಲ್ಲಿ ಅವ್ರು ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಗುರಿ, ನನ್ನ ಉದ್ದೇಶ. ನಮ್ಮ ಮಕ್ಕಳು ಥರ ಅವ್ರನ್ನ ಪುಷ್ ಮಾಡಬೇಕು, ಅವ್ರು ಬೆಳಿಬೇಕು ಅಂತ. ಯಾರ್ಯಾರು ಏನನ್ನ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಸಿನಿಮಾ ಲ್ಯಾಂಡಲ್ಲಿ. ಅವರು ಬೆಳೆದ್ರೆ ನಮಗೊಂದು ಖುಷಿ ಅನ್ನೋ ಉದ್ದೇಶಕ್ಕೇ ಆ್ಯಕ್ಟಿಂಗ್ ಸ್ಕೂಲ್ ಇದ್ರೊಳಗೆ ನಾವು 1,00,000 ರೂಪಾಯಿ ಲಾಭ ಮಾಡೋಕ್ಕಾಗಲ್ಲ. ನಾವು ಮಾಡ್ತಾ ಇರೋದೇ 2,000 ಮಾಡ್ತಾಯಿದ್ದೆ, ಇವಾಗ ತಿಂಗಳಿಗೆ ನಾವು 3,000 ಮಾಡ್ತಾಯಿದ್ದೀವಿ. ಹಾಗಾಗಿ ತುಂಬ ಕಡಿಮೆಲೆಲ್ಲ ಮಾಡ್ತಾಯಿದ್ದೀವಿ. ಅವ್ರನ್ನ ಪುಷ್ ಮಾಡೋ ಉದ್ದೇಶಕ್ಕೆ ನಾವು ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಯಾಕೆಂದರೆ ನಾನು ಇಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರಿಂದ ಕೆಲವು ಲಿಂಕ್ಗಳೆಲ್ಲ ಪರಿಚಯ ಇರ್ತಾರೆ. ಏನಾದ್ರು ಗೊತ್ತಿದ್ರೆ ಇವ್ರು ನೋಡಪ್ಪ ಎಲ್ಲೋಗು ಇಲ್ಲ, ಅಲ್ಲಿ ಅವಕಾಶ ಇದೆ. ಪ್ರತಿದಿನ ಒಂದು ವಾಟ್ಸಪ್ಪಲ್ಲೋ ಸ್ಟೇಟಸಲ್ಲೋ ಅವ್ರಿಗೆ ಒಂದು ಸ್ಟೇಟಸ್ ಮೆಸೇಜ್ ಮಾಡ್ತಾರೆ, ನೋಡಿ ಇಲ್ಲಿರುತ್ತೆ ಮೆಸೇಜು, ಇಲ್ಲಿ ಹೋಗಿ ಮೀಟ್ ಮಾಡಿ, ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಬನ್ನಿ ಅಂತ ಪರಿಚಯ ಮಾಡಿಕೊಟ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸರ್, ಇವಾಗ ಎಷ್ಟೊಂದು ಜನ ಕರ್ನಾಟಕದಾದ್ಯಂತ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿದರೆ ಎಷ್ಟೊಂದು ಜನ ನಾನು ಹೀರೋ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ ಹುಡ್ಕೊಂಬಂದಾಗ ಸುಮಾರು ಜನ ಅವರಿಗೆ ಮೋಸ ಮಾಡ್ತಾರೆ ಆಯಿತಾ, ಏನೇನೋ ಆಮಿಷ ಒಡ್ಬಿಟ್ಟು ಮೋಸ ಮಾಡ್ತಾರೆ, ಅದ್ರ ಬಗ್ಗೆ? ಬೇರೆ ಸ್ಕೂಲ್ ಬಗ್ಗೆ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಸ್ಕೂಲ್ನಲ್ಲಿ ಪ್ರತಿಯೊಬ್ಬರಿಗೂ ಯಾರಾದ್ರೂ ಒಂದು 100 ರೂಪಾಯಿ ಇಲ್ಲ 100 ರೂಪಾಯಿ ಕೇಳಿದ್ರು ನನ್ನ ನಂಬರ್ ಕೊಡಿ, ನನ್ನ ಫೋಟೋ ತೋರಿಸಿ, ಇವರೇ ನಮ್ಮ ಅಣ್ಣ, ಇವರೇ ನಮ್ಮ ಚಿಕ್ಕಪ್ಪ, ಇವರೇ ನಮ್ಮ ಬ್ರದರು, ಇವ್ರು ದುಡ್ಡು ಕೊಡ್ತಾರೆ ಸರ್, ನಿಮ್ಮ ಅಕೌಂಟ್ ನಂಬರ್ ಹೇಳಿ ಅಂದರೆ ಅವ್ರು ಕಳ್ಳರು ಹುಷಾರಾಗ್ಬಿಡ್ತಾರೆ. ಯಾಕೆಂದರೆ ನಾವು 25 ವರ್ಷದಿಂದ ಕೆಲಸ ಮಾಡೋದ್ರಿಂದ ನಾನು ಪ್ರತಿಯೊಬ್ಬ ನಮ್ಮ ಸ್ಕೂಲ್ನವ್ರು ಬರೋರಿಗೆಲ್ಲ ಹೇಳ್ತೀನಿ, ನೋಡಪ್ಪ ಇದು ನನ್ನ ಫೋಟೋ, ಅರವಿಂದು ನಮ್ಮ ಅಮ್ಮ, ನಮ್ಮ ಚಿಕ್ಕಪ್ಪನೋ ಇಲ್ಲ ನಮ್ಮ ಅಣ್ಣನೋ, ನಮ್ಮ ಸ್ನೇಹಿತನೋ, ಏನಾದರೂ ಹೇಳಿ. ಇವರು ಕೊಡ್ತಾರೆ ಸರ್ ದುಡ್ಡು, ನಿಮ್ಮ ಅಕೌಂಟ್ ನಂಬರ್ ತೋರಿಸಿದ ತಕ್ಷಣ ಅವರು ಅಕೌಂಟ್ ಕೇಳಲ್ಲ. ಅಂದರೆ ಮೋಸ ಮಾಡೋರು ಇದ್ದೇ ಇರ್ತಾರೆ, ಮೋಸ ಹೋಗೋರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ. ಹಾಗಾಗಿ ದುಡ್ಡು ಯಾರೇ ಕೇಳಿದ್ರು ದಯವಿಟ್ಟು ನನ್ನ ನಂಬರ್ ಕೊಡಿ, ಇಮಿಡಿಯೇಟ್ ಕಾನ್ಫರೆನ್ಸ್ ಕಾಲ್ ಹಾಕಿ ನಾನು ಮಾತಾಡ್ತೀನಿ, ದುಡ್ಡು ಕೊಡ್ತೀನಿ, ಯಾರು ಕೊಡಬೇಡ ಅಂತ ಫಸ್ಟೇ ಹೇಳ್ತೀವಿ ನಾವು. ಯಾಕೆಂದರೆ ತುಂಬ ಜನ ಮೋಸ ಹೋಗಿರೋ ನನ್ನ ಹತ್ರ ಹೇಳ್ತಾರೆ, ಸರ್ ಅಲ್ಲಿ ಹೋದೆ 1 ಲಕ್ಷ ಕೊಟ್ಟೆ ಏನೋ ಹೀರೋ ಮಾಡ್ಬಿಡ್ತೀನಿ, 2 ಲಕ್ಷ ಕೊಟ್ಟೆ ಹೀರೋಯಿನ್ ಮಾಡ್ಬಿಡ್ತೀನಿ, ಆಮೇಲೆ ಇನ್ನೊಂದು ಏನೇನೋ ಹೇಳ್ತಾರೆ. ಅದನ್ನೆಲ್ಲ ಯಾಕೆಂದರೆ ಸಿನಿಮಾ ಅಂದಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ನೋಡಮ್ಮ ಎಲ್ಲ ರಂಗದಲ್ಲಿ ಇರ್ತಾರೆ. ದಯವಿಟ್ಟು ನೀವು ಅದನ್ನು ತಲೆಗಚ್ಚಿಕೊಳ್ಕೋಬೇಡಿ. ಏನೇ ಇದ್ರೂ ದುಡ್ಡು ಕಾಸ್ಟ್ ಏನೇ ಕೆಟ್ಟವರು ಇದ್ರು ನಾನು ಫೋನ್ ಮಾಡಿ ಇಮಿಡಿಯೇಟಾಗಿ ನಾನು ಮಾತಾಡ್ತೀನಿ ಅವ್ರ ಹತ್ರ. ಯಾಕೆಂದರೆ ಸಿನಿಮಾ ಲ್ಯಾಂಡಲ್ಲಿ ಆಲ್ಮೋಸ್ಟ್ ಒಂದು 80% ನನಗೆ ಎಲ್ಲ ಚಿರ ಪರಿಚಯ ಇರೋದ್ರಿಂದ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳಿದ್ದೀನಿ ಅಷ್ಟೇ, ಎಲ್ಲರಿಗೂ ಆ ಥರ ಹೇಳಿದ್ದೀನಿ. ಸರ್, ಇವಾಗ ನೀವು ಸುಮಾರು ವರ್ಷ ಆಯಿತು ಆ್ಯಕ್ಟಿಂಗ್ ಸ್ಕೂಲ್ನ ಶುರು ಮಾಡಿ, ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಜನ ಔಟ್ಪುಟ್ ಬಂದಿದ್ದಾರೆ, ಔಟ್ಪುಟ್ ಆಗಿದ್ದಾರೆ, ಅವ್ರಿಗೆ ಪ್ರಾಜೆಕ್ಟ್ಸ್ಗಳು ಸಿಕ್ಕಿದೆಯಾ ಅಥವಾ ಯಾವ್ಯಾವ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡ್ತಿದ್ದಾರೆ ಸ್ವಲ್ಪ ಮಾಹಿತಿ? ತುಂಬ ಜನ ಇವಾಗ ನಮ್ಮ ಸಿನಿಮಾಗಳಲ್ಲೇ, ಬೇರೆ ಸಿನಿಮಾಗಳಲ್ಲಿ 3-4 ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಾಯಿದ್ದಾರೆ, ಮತ್ತು ಸೀರಿಯಲಲ್ಲೂ ಹೀರೋ ಆಗಿ ಮಾಡ್ತಾಯಿದ್ದಾರೆ. ಯಾವುದು ಕೆಂಡ ಸಂಪಿಗೆ ಅಂತ ಸೆಕೆಂಡ್ ಹೀರೋ ಮೇನ್ ರೋಲ್ ಮಾಡ್ದ, ನಿಖಿಲ್ ಅಂದ್ಬಿಟ್ಟು ಅವ್ನು ನಮ್ಮ ಹುಡುಗನೇ. ಪಾಪ ಅವನು ಏನು ಗೊತ್ತಿಲ್ಲ ಎಲ್ಲಿ ಹೋಗೋದು, ಯಾರು ಮೀಟ್ ಮಾಡೋದು ಏನಂತ ಗೊತ್ತಿಲ್ಲ. ನಾವು ಫಿಶ್ ಮಾಡೋದು ಅಷ್ಟೇ, ಬಟ್ ಅವ್ನು ವೆರಿ ಟ್ಯಾಲೆಂಟೆಡ್. ಹೋದ ಡೈರೆಕ್ಟರ್ಗಳು ಮೀಟ್ ಮಾಡೋದು, ಯಾರು ಮೀಟ್ ಮಾಡೋದು ಮಾಡ್ದ, ಮರೆತು ಹೋದವರು ಸೀರಿಯಲ್ನಲ್ಲಿ ಅವನೇ ಮೇನ್ ರೋಲ್ ಹೀರೋ ಆಗಿ ಮಾಡ್ದ, ತುಂಬ ಖುಷಿ ಅನಿಸ್ತಾರೆ. ಏನು ನಮ್ಮ ಸ್ಟೂಡೆಂಟ್ ಹೀರೋ ಅಂದರೆ, ನಾನು ಅವ್ನ ಜೊತೆ ಚಿಕ್ಕ ಪಾತ್ರ ಮಾಡ್ತಾಯಿದ್ದೀನಿ ನಾನು, ಇನ್ನೂ ಅವನು ಹೀರೋ ಅಂದರೆ ನಮಗೆ ಅದಕ್ಕಿಂತ ಮಕ್ಕಳುಗಳು ಮುಂದುವರೆದಿದ್ದಾರೆ ಅಪ್ಪನಿಗೆ ಅಂದರೆ ಇನ್ನೇನು ಖುಷಿ ಇರುತ್ತೆ. ಏ ನಮ್ಮ ಮಕ್ಕಳುಗಳು ನೋಡಿ, ನಮ್ಮ ಸ್ಕೂಲ್ ಸ್ಟೂಡೆಂಟ್ ನಮ್ಮ ಮಕ್ಕಳಿದ್ದಂಗೆ ಅವ್ನು ಹೀರೋ ಆಗಿ ಮಾಡ್ತಾಯಿದ್ದೆ, ನಾನು ಅವ್ನ ಜೊತೆ ಇನ್ನೂ ಪುಟ್ಟ ಪಾತ್ರ ಮಾಡ್ತಾಯಿದ್ದೀನಿ ಅಂದರೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಹುಡುಗರು ಓಕೆ ಹೀರೋ ಆಗಿ ಮಾಡ್ದ ಅಂತ. ಹಾಗೆ ಹೀರೋಯಿನ್ನಾಗೂ ಯಾವುದು ಮೀನಿನ ಹೆಜ್ಜೆ ಅಂತ ಒಂದು ಸೀರಿಯಲಲ್ಲಿ ಸಿರಿಗರಣ ಬರ್ತಾಯಿದೆ, ಅದ್ರೊಳಗೇನು ಅದ್ರೊಳಗೂ ಮೇನ್ ಹೀರೋಯಿನ್ ಆಗಿ ಮಾಡ್ತಾಯಿದ್ರೆ ತುಂಬ ಚೈತ್ರ ಅಂತ ಒಂದು ಹುಡುಗಿ, ಅದ್ರೊಳಗೆ ಇನ್ನೊಬ್ಬ ಹುಡುಗ ನಮ್ಮ ಹುಡುಗನೇ ಹೀರೋ ಆಗಿ ಮಾಡ್ತಾಯಿದ್ದಾನೆ, ಹೀರೋ ಹೀರೋಯಿನ್ ಅವರೇ ಅಂತ ಕಾಂಬಿನೇಷನ್ನು. ಹಾಗೆ ತುಂಬ ಜನ ಚಿಕ್ಕ ಪುತ್ರ ಪಾತ್ರಗಳೆಲ್ಲ ತುಂಬ ಜನ ಮಾಡ್ತಾಯಿದ್ದಾರೆ, ಒಬ್ಬರಿಬ್ಬರ ತುಂಬ ಜನ ಇದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ ಇದ್ರ ಬಗ್ಗೆ ಹೇಳ್ಕೊಳ್ಳೋಕೆ. ಅದಕ್ಕೋಸ್ಕರ ನಾನು ಹೇಳೋದು, ಏನಾದರೂ ಆ್ಯಕ್ಟಿಂಗ್ ಕಲಿಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ ಬನ್ನಿ, ನಾವೇ ಆ್ಯಕ್ಟಿಂಗ್ ಎಲ್ಲ ಕಲಿಸಿ ಸಿನಿಮಾ ಮತ್ತು ಧಾರಾವಾಹಿಗೆ ಪರಿಚಯ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತ ಹೇಳಬಲ್ಲೆ. ಯಾಕೆಂದರೆ ತುಂಬ ಜನ ಸ್ಕೂಲಲ್ಲಿ ತುಂಬ ಜನ ನಡೀತಾ ಇದ್ದಾರೆ, ತುಂಬ ಆ್ಯಕ್ಟಿಂಗ್ ಸ್ಕೂಲ್ಗಳಿದೆ, ಬಟ್ 100,000 ರೂಪಾಯಿ ಇಸ್ಕೊಳ್ತಾರೆ, 50-60,000 ರೂಪಾಯಿ, ಬಟ್ ಅವ್ರನ್ನ ಪುಷ್ ಆ್ಯಕ್ಟಿಂಗ್ ಕಲಿಸ್ತಾರೆ, ಕಲಿಸ್ಬಿಟ್ಟು ಅವ್ರನ್ನ ಬಿಟ್ಬಿಟ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿ ಹೋಗಬೇಕು, ಯಾರು ಮೀಟ್ ಮಾಡೋದು ಅಂತ. ಕೆಲವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಅಂತಲ್ಲ, ಕೆಲವ್ರಿಗೆ ಗೊತ್ತಿಲ್ಲ. ಆ ಉದ್ದೇಶ ನಾವೇನು ಮಾಡ್ತಾಯಿದ್ದೀವಿ, ಅವನ್ನೆಲ್ಲ ಪುಷ್ ಮಾಡ್ಕೊಡಿ. ಈಗ 40 ಸೀರಿಯಲ್ಗೆ ನೀವು ಮೀಟ್ ಮಾಡಲೇಬೇಕು ಅನ್ನೋದು ನಾನು ಉದ್ದೇಶವಾಗಿ ಹೇಳ್ಕೊತೀನಿ. ಆ ಉದ್ದೇಶದಿಂದ ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ ಸೇರ್ಕೊಳ್ಳಿ ಅನ್ನೋದು ಒಂದು ಹೇಳಬಲ್ಲೆ ನಾನು ಅಷ್ಟೇ. ಸರ್, ನೀವು ಪ್ರೊಡ್ಯೂಸರ್ ಆಗಬೇಕಂತ ಆಸೆ ಇದೆಯಾ ಅಥವಾ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಇಲ್ಲ, ಅದು ತುಂಬ ಕನಸು. ಅದು ಪ್ರೊಡ್ಯೂಸರು, ಡೈರೆಕ್ಷನ್ನು ಅದೆಲ್ಲ ಚಿಕ್ಕ ಪುಟ್ಟ ವಿಷಯ ಅಲ್ಲ, ಅದೆಲ್ಲ
ಜನಗಳಿಗೆ ರೀಚ್ ಆಗಬೇಕು, ಜನಗಳಿಗೆ ಏನಾದ್ರು ಸಂದೇಶ ಕೊಡಬೇಕು, ರಿಚ್ಚಾಗಿ ಮಾಡಬೇಕಂತ ಪ್ಲ್ಯಾನ್ಗಳೆಲ್ಲ ನಡೀತಾ ಇದೆ. ಅದನ್ನು ಒಳ್ಳೆ ಟೈಮಲ್ಲಿ ನಾನು ಖಂಡಿತ ತಿಳಿಸ್ತೀನಿ. ಅದು ನಾನೇ ಪ್ರೊಡ್ಯೂಸ್ ಮಾಡಬೇಕು, ನಮ್ಮ ಹುಡುಗರನ್ನ ಯಾರಾದರೂ ಡೈರೆಕ್ಷನ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ಮನಸ್ಸಲ್ಲಿದೆ. ಅದು ಖಂಡಿತ ಸದ್ಯದಲ್ಲೇ ಅದನ್ನು ಹೇಳ್ತೀನಿ, ಖಂಡಿತ ಮಾಡಿಕೊಡ್ತೀನಿ ಅದನ್ನು. ಓಕೆ ಸರ್, ನಿಮ್ಮ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಯಾವ್ಯಾವ ಥರ ಕೋರ್ಸಸ್ ಇದೆ, ಯಾವ ಥರ ಹೇಳ್ಕೊಡ್ತೀರಾ? ಸರ್, ನಮ್ಮ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಬೇಸಿಕ್ ನಾಲೆಜ್, ಈಗ ಚಿಕ್ಕದಾಗಿ ಬೇಸಿಕ್ ನಾಲೆಜ್ ಏನನ್ಬೇಕು, ಒಂದು ಆ್ಯಕ್ಟಿಂಗ್ ಅಂತ ಕಲ್ತಿರ್ಬೇಕು. ಅಲ್ಲಿ ಆ ಸೀನಲ್ಲಿ ಏನಾದರೂ ಒಂದು ಮಾತಾಡಬೇಕು ಅಂದರೆ ಒಂದು ಸಿಂಗಿಂಗ್ ಅಂತ ಕಲ್ತಿರ್ಬೇಕು. ಒಂದು ಡೈರೆಕ್ಟ್ ಹೇಳ್ತಾರೆ ಒಂದು ಸಾಂಗ್ ಆಡಮ್ಮ ಅಂತ ಹೇಳ್ತಾರೆ, ಆ ಸಾಂಗಲ್ಲಿ ಕಲ್ತಿದ್ರೆ ಚಿಕ್ಕದಾಗಿ ಬೆಳೀತಾ ಬೆಳೀತಾ ಮುಂದೆ ಈಸಿ ಆಗುತ್ತೆ. ಹಾಗೆ ಒಂದು ಡ್ಯಾನ್ಸ್, ಒಂದು ಏನಾದ್ರು ಒಂದು ಚಿಕ್ಕ ಸಿಚುವೇಶನ್ ಇರುತ್ತೆ, ಹೀರೋ ಜೊತೆ ಕಾಂಬಿನೇಷನ್ದಾಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂದರೆ ತಪ್ಪು, ಇದು ಪ್ರಾಬ್ಲಮ್ ಆಗುತ್ತೆ. ಒಂದು 3 ತಿಂಗಳು ಆ್ಯಕ್ಟಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಈ ಮೂರೂ ಬೇಸಿಕ್ ನಾಲೆಜ್ ಅಷ್ಟೇ. ತುಂಬ ಇದೆ, ಆರ್ಟ್ಸ್ ಟ್ರೈನಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅವೆಲ್ಲ ಸದ್ಯಕ್ಕೆ ನೆಕ್ಸ್ಟ್ ಇಯರ್ಲಿ ಅಂತ ನಾವು ಅಷ್ಟೊಂದು ರಿಚ್ ಆಗಿ ಯಾಕೆ ನಾವು ತಗೊಳ್ಳೋ ಕಡಿಮೆ ಬಜೆಟ್ನಲ್ಲಿ ಜನಗಳಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶಕ್ಕೇ, ಸ್ವಲ್ಪ ಬೇಸಿಕ್ ನಾಲೆಜ್ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಮೂರು ಮಾತ್ರ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಟಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಈ ಮೂರನ್ನು ಖಂಡಿತ ಕಲಿಸ್ತಾ ಇದ್ದೀವಿ. ಮತ್ತು ಎಡಿಟಿಂಗು ಮಾಡಿದ್ರು ಸ್ವಲ್ಪ ದಿನ, ಅದು ನಮ್ಗೆ ಯಾರು ಅಷ್ಟೊಂದು ಪರಿಚಯ ಆಗಲಿಲ್ಲ. ಮತ್ತು ಮೇಕಪ್ ಟ್ರೈನಿಂಗ್ ಅದನ್ನು ಮಾಡಿದೋ, ಕೆಲವರಿಗೆ ಅದು ರೀಚ್ ಆಗಿಲ್ಲ ಯಾರಿಗೂ. ಯಾಕಂದರೆ ಮೇಕಪ್ ಟ್ರೈನಿಂಗ್ ಕೊಟ್ಟರೆ ನಾವೇ ಅವ್ರ ಮೇಕಪ್ ಎಲ್ಲ ಕಲಿಸಿ ನಾವೇ ಸಿನಿಮಾ ಮತ್ತು ಧಾರಾವಾಹಿ ನಾವೇ ಪರಿಚಯ ಮಾಡಿಕೊಡ್ತಾ ಇದ್ದೆ ಅವ್ರನ್ನ ಬಂದವ್ರಿಗೆ. ಕೆಲವರು ದೊಡ್ಡ ದೊಡ್ಡ ಮೇಕಪ್ ಹತ್ರ ಹೋಗ್ತಾರೆ. ಈಗ ನಾವು ಸಿನಿಮಾ ರಂಗದಲ್ಲಿ ಬರೀ ಸಿನಿಮಾ ಆರ್ಟಿಸ್ಟಾಗಿ ಗುರುತಿಸಿರೋದ್ರಿಂದ ಮತ್ತು ಮ್ಯಾನೇಜಾಗಿ ಗುರುತಿಸಿರೋದ್ರಿಂದ ಕಲಾವಿದರು ಜಾಸ್ತಿ ನಮ್ಮ ಹತ್ರ ಬರ್ತಾಯಿದ್ದಾರೆ. ಕಲಾವಿದರು ಆಗಬೇಕು ಅನ್ನೋ ಉದ್ದೇಶದಿಂದ ತುಂಬ ಜನ ನನ್ನ ಹತ್ರ ಬರ್ತಾಯಿದ್ದಾರೆ. ಅವ್ರಿಗೆ ಬಂದವ್ರಿಗೆಲ್ಲ ಖಂಡಿತ ಪುಷ್ ಮಾಡೇ ಮಾಡ್ತಾಯಿದ್ದೀನಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಕರ್ನಾಟಕದಲ್ಲಿ ಯಾರು ಏನಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬೆಳೀಲಿ, ಅವರು ಬೆಳಿಬೇಕು ಅನ್ನೋ ಉದ್ದೇಶ ನಮ್ಮ ಮನಸ್ಸಲ್ಲಿರೋದ್ರಿಂದ ಅವ್ರು ಪುಷ್ ಮಾಡ್ತಾಯಿದ್ದೀವಿ ಅಷ್ಟೇ. ಓಕೆ ಸರ್, ನಿಮ್ಮ ಆ್ಯಕ್ಟಿಂಗ್ ಸ್ಕೂಲ್ಗೆ ಬರಬೇಕು ಯುವಕರು ಅಂತ ಹೇಳಿದರೆ ಹೇಗೆ ರೀಚ್ ಆಗ್ಬೋದು? ನಮ್ದು ಆ್ಯಕ್ಟಿಂಗ್ ಸ್ಕೂಲ್ ಬಂದ್ಬಿಟ್ಟು ಸನ್ನಿಧಿ ಸಿನಿ ಆ್ಯಕ್ಟಿಂಗ್ ಸ್ಕೂಲ್ ಅಂದ್ಬಿಟ್ಟು ಸರ್, ನನ್ನ ಮಗಳ ಹೆಸರೇ ಇಟ್ಟಿದ್ದೀನಿ ಸನ್ನಿಧಿ ಅಂತ. ನನ್ನ ಮಗಳ ಹೆಸರು, ಅವಳು ಚಿಕ್ಕ ಪುಟ್ಟ ಪಾತ್ರಗಳನ್ನೆಲ್ಲ ಸೀರಿಯಲ್ಗಳೆಲ್ಲ ಮಾಡ್ತಾಯಿದ್ದಾಳೆ. ಹಾಗೆ ನಮ್ಮ ಆ್ಯಕ್ಟಿಂಗ್ ಸ್ಕೂಲಲ್ಲಿ ದೊಂಬರ ಕೃಷ್ಣ ಅಂತ ನೀವು ನೋಡಿರ್ಬೋದು, ಅಂಬರೀಷ್ ಜೊತೆ ಮತ್ತು ವಿಷ್ಣುವರ್ಧನ್ ಸರ್ ಜೊತೆ ಎಲ್ಲ ಚಿಕ್ಕ ಚಿಕ್ಕ ಬಾಲಕಲಾವಿದರಾಗಿ ಬಂದಿರೋರು, ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಮತ್ತು ಯಾರು ಥ್ರಿಲ್ಲರ್ ಮಂಜು ಬಂದಿದ್ರು ಲಾಸ್ಟ್ ಟೈಮ್, ಅಲ್ಲಿ ಲಾಸ್ಟ್ ವೀಕ್ ಥ್ರಿಲ್ಲರ್ ಮಂಜು ಸರ್ ಬಂದಿದ್ದರು, ರತ್ನಮಾಲಾ ಮೇಡಮ್ ಅಂತ ಬಂದಿದ್ದರು, ವೆಂಕಟೇಶ್ ಸರ್ ಅಂತ ಬಂದಿದ್ದರು, ತುಂಬ ಜನ ದೊಡ್ಡ ದೊಡ್ಡ ಮೂಗ್ ಸುರೇಶ್ ಇರ್ಬೋದು, ಎಲ್ಲ ಹಿರಿಯ ಕಲಾವಿದರು. ಒಂದು 40 ವರ್ಷ ಸಿನಿಮಾ ರಂಗದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅವ್ರನ್ನೇ ಕರ್ಕೊಂಬಂದು ಅವರಿಂದನೇ ಪುಷ್ ಮಾಡಬೇಕು ಅನ್ನೋ ಉದ್ದೇಶ. ಯಾಕೆಂದರೆ ನಾನು ಯಾರಿಗೂ ಇದುವರೆಗೂ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಮಾಡ್ರಪ್ಪ ಹಿಂಗೆ ಮಾಡ್ರಪ್ಪ ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ. ಯಾಕೆಂದರೆ ನಾನು ಇಲ್ಲಿ ಇಲ್ಲಿ ಬ್ಯುಸಿ, ಅಲ್ಲಿ ಆ್ಯಕ್ಟಿಂಗ್ ಬ್ಯುಸಿ ಇರೋದ್ರಿಂದ ಎಲ್ಲರನ್ನೂ ನುರಿತ ಕಲಾವಿದರಿಂದನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಂತರ ಏನಂತಾರೆ, ನಾವು ಕಷ್ಟಪಟ್ಟಿರುವಷ್ಟು ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಅವ್ರಿಗೆ ಈಸಿಯಾಗಿ ಫುಡ್ ಸಿಗಬೇಕು, ಈಸಿಯಾಗಿ ಎಲ್ಲರಿಗೂ ರೆಡಿಮೇಡ್ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಪುಷ್ ಮಾಡೋಕ್ಕೋಸ್ಕರ ಎಲ್ಲ ಆ್ಯಕ್ಟಿಂಗ್ ಎಲ್ಲ ದೊಡ್ಡ ದೊಡ್ಡವ್ರನ್ನೇ ಕಲಾವಿದ್ರನ್ನ ಕರೆಸ್ತಾ ಇದ್ದೀನಿ. ಕರೆಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸಿ ಸ್ವಲ್ಪ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಏನು ಬೇಕು ಇದಾದ ನೋಡಪ್ಪ ಹಿಂಗೆ ತಪ್ಪು ಮಾಡ್ತಾಯಿದ್ದೆ ಕಲ್ತ್ಕೊ ಅಂತ ಹೇಳಿಬಿಟ್ಟು ಪುಷ್ ಮಾಡ್ತಾ ಇದ್ದೀನಿ. ಇಲ್ಲೇ ಸನ್ನಿಧಿ ಸಿನಿ ಇಷ್ಟು ನಾಗರಭಾವಿ ಹತ್ರ ಇದೆ, ನಮ್ಮೂರ ತಿಂಡಿ ಇದೆ ಅಲ್ವಾ, ಆ ನಮ್ಮೂರ ತಿಂಡಿಯಿಂದ ನಿಯರು ದೀಪ ಕಾಂಪ್ಲೆಕ್ಸ್ ಹತ್ರ ಫಸ್ಟ್ ಫ್ಲೋರಲ್ಲೇ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ ಸೇರ್ಕೊಳ್ಬೋದು, ಇಂಟ್ರೆಸ್ಟ್ ಇದ್ದರೆ ನಾವು ಪುಷ್ ಮಾಡೋ ಜವಾಬ್ದಾರಿ ನಮ್ಮದು ಅಂತ ಹೇಳಬಲ್ಲೆ ಅಷ್ಟೆ. ಸರ್, ನಿಮ್ಮ ಆ್ಯಕ್ಟಿಂಗ್ ಸ್ಕೂಲ್ಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಪ್ರೊಸೆಸ್ ಇದೆಯಾ, ಅಥವಾ ಏನಾದರೂ ಆನ್ಲೈನ್ ವೆಬ್ಸೈಟ್ ಇದೆಯಾ ಅದ್ರ ಬಗ್ಗೆ ಮಾಹಿತಿ? ಸರ್, ನಮ್ಮದು ಆನ್ಲೈನ್ ವೆಬ್ಸೈಟ್ ಇದೆ, ಸನ್ನಿಧಿ ಸಿನಿ ಆ್ಯಕ್ಟಿಂಗ್ ಸ್ಕೂಲ್ ಅಂತ ಹೊಡೆದ್ರೆ ಫುಲ್ ಡೀಟೇಲ್ ಬಂದ್ಬಿಡುತ್ತೆ ಯೂಟ್ಯೂಬ್ನಲ್ಲಿ. ಬಟ್ ಡೀಟೇಲ್ಸು ಮತ್ತು ಲೊಕೇಶನ್ಸು ಎಲ್ಲ ಬರುತ್ತೆ. ನಮ್ಮ ನಾವು ಯಾರ್ಯಾರಿಗೆ ಏನೇನು ಆ್ಯಕ್ಟಿಂಗ್ ಕಲಿಸ್ತೀವಿ, ಎಷ್ಟು ಜನ ಹೀರೋ ಆಗಿದ್ದಾರೆ, ಯಾರ್ಯಾರು ಹೀರೋಯಿನ್ ಆಗಿದ್ದಾರೆ, ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ನಮ್ದು ಅಪ್ಲೋಡ್ ಮಾಡ್ತಾಯಿರ್ತೀವಿ ಯೂಟ್ಯೂಬ್ನಲ್ಲೆಲ್ಲ. ಫುಲ್ ಡೀಟೇಲ್ಸ್ ಸಿಗ್ಬಿಡುತ್ತೆ. ಆಮೇಲೆ ನಮ್ಮ ನಂಬರ್ಸ್ಗಳು ಹಾಕಿರ್ತೀವಿ, ನಾವು ಬೇರೆ ಮ್ಯಾನೇಜರ್ಸೋ ಇಲ್ಲ ಇನ್ನೊಬ್ಬರೋ ಮತ್ತೊಬ್ಬರು ಅಷ್ಟೊಂದು ನಾವು ಕೊಡೋ ಅವ್ರ ಹುಡುಗರ ಹತ್ರ ತಗೊಳ್ಳೋ ಪೇಮೆಂಟಲ್ಲಿ ನಾವು ಅಷ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ನಂಬರಲ್ಲೂ ನನ್ನ ನಂಬರೇ ಹಾಕಿದ್ದೀನಿ, 9945070538 ಅರವಿಂದ್ ಅಂದ್ಬಿಟ್ಟು ನನ್ನ ಹೆಸರೇ. ಪ್ರತಿಯೊಬ್ಬರು ನಾನೇ ಅಟೆಂಡ್ ಮಾಡಿ ನಾನೇ ಕೂರಿಸಿ ಖುದ್ದಾಗಿ ಅವ್ರಿಗೇನು ಬೇಕು ಫೆಸಿಲಿಟಿ ಮಾಡಿಕೊಡೋ ಜವಾಬ್ದಾರಿ ನಂದೇ. ಸರ್, ಇವಾಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಬಂದರೆ ನಾವು ತುಂಬ IT ಪ್ರೊಫೆಷನಲ್ಸ್ ಮಾತಾಡ್ತೀವಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೇಳಿ, ಆದರೆ ಬೇರೆ ರಂಗದಲ್ಲಿ ಅಷ್ಟು ತುಂಬ ಜನ ಆ ಥರ ಮಾಡಿದ್ರು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾಯಿರ್ತಾರೆ, ಅದ್ರ ಬಗ್ಗೆ ಮಾತಾಡಲ್ಲ. ನೀವು ಮಲ್ಟಿಪಲ್ ರೋಲ್ಸ್, ಮಲ್ಟಿಪಲ್ ಥಿಂಗ್ಸ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ, ನಿಮ್ಮದು ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿದೆ? ಅಂದರೆ ನೀವು ಹೇಳ್ತಾ ಇದ್ದೀರಾ ಈ ಕಡೆ ಮ್ಯಾನೇಜರ್ ಕೆಲಸ ಮಾಡ್ತೀರಾ, ಈ ಕಡೆ ಆ್ಯಕ್ಟಿಂಗ್ ಕೆಲಸ ಮಾಡ್ತೀರಾ, ಈ ಕಡೆ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಇದೆ. ಇದಕ್ಕೆಲ್ಲ ನಮ್ಮ ಮಿಸ್ಸಸ್ಸು ತುಂಬ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ ಸರ್, ನನಗೆ ಆ್ಯಕ್ಟಿಂಗ್ ಸ್ಕೂಲ್ ನೋಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ನನ್ನ ಕೈಲಾದದ್ದು, ಅವರು ಫುಲ್ ಪ್ರೆಜ್ ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ ಅವರೇ ರೆಸ್ಪಾನ್ಸಿಬಿಲಿಟಿಗೆ ಕ್ಲಾಸಲ್ಲಿ ಅಡ್ಮಿಷನ್ ಇರೋದು ಮತ್ತೊಂದು ಇರೋದು ಇನ್ನೊಂದೆಲ್ಲ ಅವರು ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ತಾರೆ. ನಾನು ಇಲ್ಲಿ ಮ್ಯಾನೇಜರ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ, 2 ಸೀರಿಯಲ್ ಬೇರೆ ಮಾಡ್ತಾಯಿದ್ದೀನಿ, ಈಗ ಮಾಯಾಮೃಗ ಅಂತ ಒಂದು ಇದೊಂದು. ಆಗ
ಇದು ಏನಂತಾರೆ ಆ್ಯಕ್ಟಿಂಗು ನಮ್ಮ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟು ನಡೆಸಬೇಕು ಮತ್ತು ಮ್ಯಾನೇಜರ್ ಕೆಲಸನೂ ಮಾಡಬೇಕು, ಮೂರು ಬ್ಯಾಲೆನ್ಸ್ ಮಾಡಿ ಯಾವುದು ಕಷ್ಟ ಅನ್ನಿಸ್ತಾ ಇಲ್ಲ ಸರ್, ಎಲ್ಲ ಈಸಿನೇ ಅನ್ನಿಸ್ತಾ ಇದೆ. ನಾವು ಕಷ್ಟ ಅಂದರೆ ಕಷ್ಟ, ಈಸಿ ಅಂದರೆ ಈಸಿ ಅಷ್ಟೇ, ನಮ್ಮ ಮನಸ್ಸಲ್ಲಿ ಇರುತ್ತೆ ಸರ್ ಎಲ್ಲ. ನನಗೇನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಟೋಟಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಬ್ಯಾಕ್ ಬೋನಿಂದ ನಿಂತಿದೆ. ಎಸ್ ಸರ್, ನನ್ನ ಮಿಸ್ಸಸ್ ತುಂಬ ಸಪೋರ್ಟಿಂಗ್ ಆಗಿದ್ದಾರೆ. ಅವರು ಸ್ವಲ್ಪ ಆ್ಯಕ್ಟಿಂಗ್ ಸ್ಕೂಲ್ ಬಗ್ಗೆ ಎಲ್ಲ ತುಂಬ ಗಮನ ಕೊಟ್ಟು ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಏನು ಮ್ಯಾನೇಜರ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ನಾನು ಅವೆರಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಅವ್ರಿಗೇನು ಬೇಕು ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮಿಸ್ಸಸ್ಗೆ. ಹಾಗಾಗಿ ನನಗೆ ತುಂಬ ಈಸಿ ಆಯಿತು, ಇಲ್ಲಿ ಕೆಲಸ ಮಾಡೋಕ್ಕೂ ಈಸಿ ಆಯಿತು ಮತ್ತು ಆ್ಯಕ್ಟಿಂಗ್ ಮಾಡೋಕ್ಕೂ ಈಸಿ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇವಾಗ ಇಷ್ಟೊಂದು ಹೊತ್ತು ಮಾತಾಡಿದ್ವಿ, ನೀವು ಮಲ್ಟಿಪಲ್ ರೋಲ್ಸ್ನ ಪ್ಲೇ ಮಾಡ್ತಾಯಿದ್ದೀರಾ, ಆ್ಯಕ್ಟಿಂಗ್ ಆಗಿರ್ಬೋದು, ನಿಮ್ಮ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಎಲ್ಲದೂ. ನಿಮ್ಮ ಫ್ಯಾಮಿಲಿಗೆ ಎಷ್ಟೊತ್ತು ಟೈಮ್ ಕೊಡ್ತೀರಾ ನಿಂದಲ್ಲಿ? ಅಂದರೆ ಫ್ಯಾಮಿಲಿ ಇಲ್ಲದೇ ಜೀವನನೇ ಇಲ್ಲ ಸರ್. ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕು, ಸ್ಪೆಂಡ್ ಮಾಡಲೇಬೇಕು. ನಮ್ಮ ಸೀರಿಯಲ್ ಶೂಟಿಂಗ್ ಅಂದರೆ ಆಲ್ಮೋಸ್ಟ್ ಒಂದು 15 ದಿನ ಅಷ್ಟೇ ನಡೆಯುತ್ತೆ ಸರ್. ಯಾವುದೇ ಸೀರಿಯಲ್ ಆದರೂ, ಇನ್ನು ಮತ್ತೆ ಮಾಯ ಮೃಗ ಇರ್ಬೋದು, ಇದಾದರೂ ಮಂತ್ಲಿ ಫುಲ್ಲು ಶೂಟಿಂಗ್ ನಡೆಯಲ್ಲ. 15 ದಿನ ಇರ್ಬೋದು, 12 ದಿನ ಮಿನಿಮಮ್, 15 ದಿನ ಮಂತ್ಲಿ ನಡೆಯುತ್ತೆ ಅಷ್ಟೇ. ಇನ್ನು ಬೇರೆ ಎಲ್ಲ ನಾನು ಫ್ರೀಯಾಗೇ ಇರ್ತೀನಿ. ಆ ಉದ್ದೇಶ, ಆ ಫ್ರೀ ಟೈಮ್ ವೇಸ್ಟ್ ಮಾಡಬಾರ್ದು, ಅದ್ರೊಳಗೆ ಏನಾದ್ರು ಆ್ಯಕ್ಟಿಂಗ್ ಮಾಡಬೇಕು, ಇನ್ನೂ ಏನಾದರೂ ಮಾಡಬೇಕು, ಅದ್ರೊಳಗೆ ಏನಾದರೂ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಇಂಪ್ರೂವ್ ಮಾಡಬೇಕು, ಇನ್ನೇನಾದ್ರು 4 ಜನಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಇದೆಲ್ಲ ಬ್ಯುಸಿಯಾಗಿದ್ದರೆ ಮನುಷ್ಯ ಬೇರೆ ಏನಂತಾರೆ ಒಳಗಡೆ ಏನು ಹೋಗಲ್ಲ. ಬ್ಯುಸಿಯಾಗಿದ್ದರೆ ನಮ್ಮ ಕೆಲಸದ ಬಗ್ಗೆ ಪ್ರೊಸೆಸ್ ಬರಲ್ಲ. ಎಸ್ ಎಸ್, ಆ ಉದ್ದೇಶದಿಂದ ಬ್ಯುಸಿಯಾಗಿರಬೇಕು, ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ ನನ್ನದು. ಏನಪ್ಪ ಇಲ್ಲೇನೋ 1 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ, ಮ್ಯಾನೇಜರಿಂದ ಇನ್ನು ಬಂದ್ಬಿಡುತ್ತೆ, ಆ ಆ್ಯಕ್ಟಿಂಗ್ ಸ್ಕೂಲಿಂದ ಇನ್ನೇನು ಅಲ್ಲ. ಬ್ಯುಸಿಯಾಗಿರ್ಬೇಕು ಮನುಷ್ಯ, 4 ಜನಕ್ಕೆ ಎಲ್ಪ್ ಮಾಡಬೇಕು, ಯಾರು ಏನಾಗ್ತಾರೋ ಅಂತ ಗೊತ್ತಾಗಲ್ಲ. ಪುಷ್ ಮಾಡಬೇಕು ಅನ್ನೋ ಉದ್ದೇಶ ಮಾತ್ರ ನನ್ನ ಮೈಂಡಲ್ಲಿದ್ದೀನಿ. ಯಾವ ಕೆಟ್ಟ ಭಾವನೆ ಇಲ್ಲದೇ ಮ್ಯಾನೇಜರ್ ಮಾಡ್ಬಿಡೋದು, ಆ್ಯಕ್ಟಿಂಗ್ ಮಾಡಬೇಕು, ಮತ್ತು ಇನ್ನೊಂದೇನು ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು, ಆ ಥರ ಮನೋಭಾವನೆ ಇಲ್ಲ. 4 ಜನಕ್ಕೆ ಎಲ್ಪ್ ಮಾಡಬೇಕು, ಪುಷ್ ಮಾಡಬೇಕು ಅನ್ನೋ ಉದ್ದೇಶ ಮಾತ್ರ ನನ್ನ ಮನಸ್ಸಲ್ಲಿದೆ. ಎಂಟಿ ಮೈಂಡ್ ಇಸ್ ಎ ಡೆವಿಲ್ ವರ್ಕ್ಶಾಪ್. ಎಸ್, ಕರೆಕ್ಟಾಗಿ ಹೇಳಿದ್ರಿ ನೋಡಿ ಸರ್. ಅದು ಎಂಟಿ ಆಗಿ ಇರಲೇಬಾರ್ದು ಮನುಷ್ಯ, ಆದಷ್ಟು ಬ್ಯುಸಿ ಇರಬೇಕು ಅನ್ನೋದೇ ನನ್ನ ಉದ್ದೇಶ ಸರ್ ಅಷ್ಟೇ. ಓಕೆ ಸರ್, ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ, ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫಿಲಮ್ ಇಂಡಸ್ಟ್ರಿ ಬಗ್ಗೆ? ಏನು ಹೇಳಬಲ್ಲೆ, ಬನ್ನಿ ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ ಸೇರ್ಕೊಳ್ಳಿ. ನಿಮ್ಗೇನು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬಂದು ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ ಕೇಳಿ, ನಾವೇ ಆ್ಯಕ್ಟಿಂಗ್ ಎಲ್ಲ ಕಲಿಸ್ತೀವಿ. ಕಲಿಸಿ ಸಿನಿಮಾ ಮತ್ತು ದಾರ ಹೋಗಿ ನಾನೇ 100% ಶೋರ್ ಕೊಡ್ತೀನಿ, ಪರಿಚಯ ಮಾಡಿಕೊಡ್ತೀನಿ. ಯಾಕೆಂದರೆ ನಮ್ಮ ನಡವಳಿಕೆ, ನಮ್ಮ ಗುಣ ಅವ್ರಿಗೆ ಇಷ್ಟ ಆದ್ರೇ ಡೈರೆಕ್ಟ್ರ್ ಅವಕಾಶ ಕೊಡೋದು. ಗಾಡ್ ಈಸ್ ಡೈರೆಕ್ಟರ್, ಡೈರೆಕ್ಟ್ರೇ ಮೇನ್ ರೋಲ್ ಇರ್ತಾರೆ ಯಾವುದೇ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ. ಅವಕಾಶ ಕೊಡೋರು ಅವರೇ, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಾನಂತ ಹೇಳಬಲ್ಲೆ. ಅವಕಾಶ ಬಿಡೋದು ಈಸ್ ಅ ಡೈರೆಕ್ಟರ್ ಇರ್ಬೋದು, ಅಸಿಸ್ಟೆಂಟ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಅವ್ರಿಗೆ ಪುಷ್ ಮಾಡಿಕೊಡ್ತೀನಿ ಅಂತ ಗ್ಯಾರಂಟಿ ಆಶ್ವಾಸನೆ 100% ನಾನು ಕೊಡ್ತೀನಿ ಅಷ್ಟೇ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕಷ್ಟಪಟ್ಟು ಆ್ಯಕ್ಟಿಂಗ್ ಕಲಿಬೇಕು ಅನ್ನೋದನ್ನು, ಅದು ಇಂಪಾರ್ಟೆಂಟ್. ನಾವು ಹೇಳ್ಕೊಟ್ಟಿದ್ದ ಡೈಲಾಗು ಇರ್ಬೋದು, ಡೈಲಾಗ್ ಡೆಲಿವರ್ದು, ಆ್ಯಕ್ಟಿಂಗ್ ಇರ್ಬೋದು, ಅಲ್ಲಿ ಕಲಿತರೆ ಅಲ್ಲಿ ಗೆದ್ದೇ ಗೆಲ್ತಾರೆ ಸಿನಿಮಾದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಖಂಡಿತ. ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಜೊತೆ ಅರವಿಂದ್ ಗೌಡರು ಇದ್ದರು, ಅವ್ರ ಜರ್ನಿ ಬಗ್ಗೆ ತಿಳ್ಕೊಂಡ್ವಿ. ಇದೇ ಥರ ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ, ವಂದನೆಗಳು. ಸ್ಟೋರೀಸ್ 9 ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರಿಗೂ.